ಸಾಲ ಸಂಕಷ್ಟ ಇನ್ನೆಷ್ಟು ದಿನ ಬ್ರದರ್, ಅಂದ್ರೆ ಇನ್ನೆಷ್ಟು ದಿನಗಳ ಕಾಲ ಇದೇ ಸಂಕಷ್ಟದಲ್ಲಿ ರೈತ ಸಾಯ್ತಾ ಇರಬೇಕು ಅಂತ ನನ್ನ ಪ್ರಶ್ನೆ ಇದೆ. ಸಿದ್ದರೆಡ್ಡಿ ಅವರೇ, ನೇರ ಪ್ರಶ್ನೆ ನಿಮ್ಗೇನೆ ಕೇಳ್ತಾ ಇದ್ದೀನಿ ನಾನು. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬ್ಯಾಂಕ್ ಮ್ಯಾನೇಜರ್ಗಳನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅಂತ ಒಂದು ಮಾತು ಹೇಳಬಹುದು, ರಿಕ್ವೆಸ್ಟ್ ಬಗ್ಗಲ್ಲ. ಆದ್ರೆ ಈಗ ಇದೇ ವಿಚಾರಕ್ಕೆ ಹೇಳ್ತಿದ್ದಾರೆ, ಬ್ಯಾಂಕ್ ಮ್ಯಾನೇಜರ್ ರೂಲ್ಸ್ಗಳನ್ನ ಫಾಲೋ ಮಾಡಬೇಕು. ಅವ್ರ ರೂಲ್ಸ್ ಗೊತ್ತಿರಲ್ವೇ? RBI ಗೈಡ್ಲೈನ್ಸ್ ಬಗ್ಗೆ ಅವ್ರು ಏನು ಹೇಳ್ತಾರೆ, ಯಾವುದೋ ಸಾಲಕ್ಕೆ ಯಾವುದೋ ಹಣನ ಮುರ್ಕೊಂಡ್ಬಿಟ್ರೆ ಗತಿ ಏನು ಅಂತ ಮಾತನಾಡ್ತಾರೆ. ಈ ರೀತಿ ಏನಾದರೂ ರೈತರು, ರೀ RBI ಗೈಡ್ಲೈನ್ಸ್ ಏನಿದೆ, ನೀವು ಈ ಸಾಲಕ್ಕೆ ಹಾಲಿನ ದುಡ್ಡನ್ನು ಯಾಕ್ರೆ ಮುರ್ಕೊಳ್ತೀರಿ ಅಂತ ಕೇಳಿದರೆ ಏನು ಹೇಳ್ತಾರೆ ಮ್ಯಾನೇಜರ್ಗಳು ಅಂತ ನನಗೊಂದು ಕುತೂಹಲ ಇದೆ ಇದ್ರ ಬಗ್ಗೆ. ಕೇಳಿದ್ದಾರೆ ಸಿದ್ದರೆಡ್ಡಿ ಅವರು, ಕೇಳಿಸ್ತಾ ಇದೆಯಾ? ಹಾ, ನಾನು ಮಾಡಿರೋ ಹಳೆ ಸಾಲಕ್ಕೆ ಹಾಲಿನ ದುಡ್ಡನ್ನ ಮುರ್ಕೊಂಡ್ರೆ ಹೇಗೆ? RBI ಈ ರೀತಿ ನಿಮ್ಗೆ ಹೇಳುತ್ತಾ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದಾವ ಹೇಳಿರೋ ನಿಮ್ಗೆ ಗೈಡ್ಲೈನ್ಸ್ ಅಂತ ನೀವು ಕೇಳಿದ್ರೆ ಏನ್ ಹೇಳ್ತಾರೆ ಬ್ಯಾಂಕ್ ಮ್ಯಾನೇಜರ್ಗಳು ಅಂತ? ಬ್ಯಾಂಕ್ ಮ್ಯಾನೇಜರ್ ಕೊಡ್ತಾ ಇಲ್ಲ ಸರ್, ನಮ್ಗೆ ಯಾವುದೋ ಒಂದು ಆದೇಶ ಬಂದಿಲ್ಲ ಸರ್ಕಾರದಿಂದ, ನಾವ್ ಏನ್ ಬಂದ್ರು ಮುರ್ಕೊಳ್ತಾ ಇದೀವಿ ಅಂತ. ಓಕೆ, ನನಗೆ ಬ್ಯಾಂಕ್ ಇಂದ ಸರ್ಕಾರದ ಕಡೆಯಿಂದ ಸರ್ಕಾರ ಆದೇಶ ಬಂದಿಲ್ಲ. ಸರ್ಕಾರದಿಂದ ಆದೇಶ ಬಂದಿಲ್ಲಪ್ಪ ಅಂತ ಈಗ ಅದೇ ಒಂದು ಇನ್ಸಿಡೆಂಟ್ ಅಲ್ಲ, ಅದೇ ಅದು ಆ ಒಂದು ಇನ್ಸಿಡೆಂಟ್ ಬಗ್ಗೆನೇ ಮಾತಾಡ್ತಾರೆ. ಅವ್ರಿಗೆ ಆ ಪ್ರಶ್ನೆ, ನಿಮ್ಮ ಪ್ರಶ್ನೆ ಅರ್ಥವಾಗಲಿಲ್ಲ. ಓಕೆ, ಇವರು ಹೋಗಿ ಮಾತನಾಡಿದಂಥ ಸಂದರ್ಭದಲ್ಲಿ ಅದು ಬೇರೆದಿಗೆ ಬಂದಿರತಕ್ಕಂಥ ದುಡ್ಡನ್ನು ಈ ಅಕೌಂಟಿಗೆ ತೊಗೊಳೋದಕ್ಕೆ ನಿಮಗೆ RBI ಗೈಡ್ಲೈನ್ಸ್ ಪ್ರಕಾರ ಇಲ್ಲ, ಅದನ್ನು ಹೆಂಗೆ ತೊಗೊಂಡ್ರೆ ಅಂತ ಇವ್ರು ಕೇಳಬೇಕಾಯ್ತು. ಅದನ್ನು ಕೇಳಿದಾರ ಇಲ್ಲೋ ಗೊತ್ತಿಲ್ಲ, ಅವ್ರು ಅದಕ್ಕೆ ಉತ್ತರ ಕೊಡಲಿಲ್ಲ. ಯಾಕೆಂದರೆ ಅಲ್ಲಿ ಕೇಳಿಸಿದೆಯೋ ಅಲ್ಲೋ ನಂಗೆ ಗೊತ್ತಿಲ್ಲ, ಅದು ಆಡಿಯೋ ಕ್ಲಿಯರ್ ಇದೆಯೋ ಅಲ್ವೋ ಅಂತ. ಸೊ ಹಂಗಾಗಿ ಇವತ್ತಿನ ದಿವಸ ಸಿದ್ದಾರೆಡ್ಡಿ ಅವರು ಏನು ಹೇಳ್ತಾ ಇದ್ದಾರೆ ಅದು ಅದೇ ಹೇಳಿದ್ನಲ್ಲ, ಈಸ್ ಟಾಕಿಂಗ್ ಓನ್ಲಿ ಆನ್ ದಟ್ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಆಫ್ ಮಲ್ಲವ ಅಥವಾ ಪತ್ರವ ಅಂತಕ್ಕಂಥ ಎರಡು ಇನ್ಸಿಡೆಂಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಓಕೆ, ಸೊ ಅಂಥ ಇನ್ಸಿಡೆಂಟ್ಸ್ ಹೇಳಿದ್ರೆ ಖಂಡಿತವಾಗಿ ತೊಗೊಂಡು ಬರಲಿ, ಅದನ್ನು CM ಜೊತೆ ಮಾತಾಡಿ ಎಲ್ಲ ಕ್ಲಿಯರ್ ಮಾಡಿಸಿ ಆ ಅಧಿಕಾರಿ ಬಗ್ಗೆ ಏನು ಕ್ರಮ ಕೈಗೊಳ್ಬೇಕು ಇಮಿಡಿಯೇಟ್ ತೆಗೆಸ್ತೀನಿ ನಾನೇ ತಗೋತೀನಿ. ಶ್ರೀಪಾದ್ ರೇಣು ಅವರೇ ಪರ್ಸನಲ್ ಕಡೆಯಲ್ಲಿ ಒಂದು ಮಾತು ಹೇಳ್ತಾರೆ, ಶ್ರೀಪಾದ್ ರೇಣು ಅವರೇ, ಸುಂಕದವನ ಮುಂದೆ ಸುಖ ದುಃಖ ಹೇಳ್ಕೊಂಡ್ರೆ ಅವನಿಗೇನು ಮ್ಯಾಟ್ರ್ ಆಗಲ್ಲ ಅದು ಅಂತ. ಅವನಿಗೇನು ಮ್ಯಾಟ್ರ್ ಆಗಲ್ಲ ಸರ್, ನಾನು ತುಂಬ ಕಷ್ಟಪಡ್ತಾ ಇದ್ದೀನಿ, ನೋಡಿ ಟ್ಯಾಕ್ಸ್ ಬಿಟ್ಬಿಡಿ ನನಗೆ, ಸುಂಕ ತೊಗೋಬೇಡಿ ಅಂತ ಹೇಳಿದ್ರೆ ಅವ್ನು ಕೇಳಲ್ಲ, ಸುಂಕ ಇಡು ಮುಂದೆ ನಡಿ ಅಂತ ಮಾತನಾಡ್ತಾನೆ. ಹೆಚ್ಚು ಕಡಿಮೆ ಅದೇ ಕಂಡೀಷನಲ್ಲಿ ಇವತ್ತು ರೈತರು ಇದ್ದಾರೆ, ಬ್ಯಾಂಕ್ದವರು ಸುಂಕದವ್ರ ಥರ ಇದ್ದಾರೆ. ಸುಂಕ ಅನ್ನೋದಕ್ಕಿಂತ ಅವ್ನು ಸಾಲ ಕೊಟ್ಟಿದ್ದಾನೆ ಸರ್, ಸಾಲ ಕೊಟ್ಟರು ಸುಳ್ಳ ಬ್ಯಾಂಕ್ನವ್ರು ರೈತರಿಗೆ, ಅದರಲ್ಲೇನು ಸುಳ್ಳಿಲ್ಲ ತಾನೆ, ವಾಪಸ್ ಕೇಳ್ತಾ ಇದ್ದಾನೆ. ಅವನಿಗೂ ಅನಿವಾರ್ಯ, ಬ್ಯಾಂಕ್ ಸುಮ್ಮನೆ ಮೇಡಮ್ ಹೇಳ್ತಿದ್ರು ಸುಮ್ಮನೆ ನಡೆಯಲ್ಲ ಬ್ಯಾಂಕ್ಗಳು ಅಂತ ಹೇಳಿ. ಈ ವಿಚಾರಗಳಲ್ಲಿ ಯಾಕಿಂತ ಮೌನ, ಅಥವಾ ಏನನ್ನು ವೆಯ್ಟ್ ಮಾಡ್ತಾ ಇದ್ದೀರಿ? ಸರ್ಕಾರಿ ಜಮೀನು ಎಲ್ಲ ವಶಪಡಿಸ್ಕೊಂಡಿದ್ದೀರೋ, ಹರಾಜು ಹಾಕೋ ಪ್ಲಾನ್ ಇತ್ತು, ಪೆಟ್ರೋಲಿಂದ ಒಂದಷ್ಟು ನಿರೀಕ್ಷೆಗಳಿತ್ತು ನಿಮಗೆ, ಇದು ಬಸ್ ಫೇರ್ ಏನೋ ಜಾಸ್ತಿ ಮಾಡ್ತಾರೆ ಅಂತ ಹೇಳಿದ್ರು, ಅದಕ್ಕೊಂದು ಸಮಸ್ಯೆಗಳಾಯಿತು, ವಿದ್ಯುತ್ ಶುಲ್ಕ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರು, ಎಲ್ಲ ಸೇರಿಸ್ಕೊಂಡ್ರು ಅದು 36,000 ಕೋಟಿ ಈಕ್ವಲ್ ಆಗ್ತಿಲ್ಲ. ನೀವು ಇನ್ನೊಂದು ಹೇಳ್ತಿದ್ರಿ, ಬಜೆಟ್ ವಿಚಾರದಲ್ಲಿ ಏನಾದರೂ ಆ ಕಡೆ ಈ ಕಡೆ ಮಾಡಬಹುದಾ, ರೆವಿನ್ಯೂ ಜಾಸ್ತಿ ಮಾಡಬಹುದಾ ಎಲ್ಲಾದರೂ ಅಂತ, ಯಾವ ಲೆಕ್ಕಾಚಾರಗಳು ಹಾಕ್ಕೊಂಡ್ರು? ಕಂದಾಯ ವಸೂಲಿ ಯಾವಾಗಲೂ ನಾವು ವೀಕೆನೆ, BBMP ಲೆವೆಲ್ ಆದರೂ ತೊಗೊಳ್ಳಿ, ಸರ್ಕಾರದ ಲೆವೆಲ್ ಆದರೂ ತೊಗೊಳ್ಳಿ, ಅದೆಲ್ಲೂ ಕೂಡ ನಿಮ್ಗಂತ ಆಶಾ ವಿಧಾನಗಳು ಕಾಣಿಸ್ತಾ ಇದ್ದಾಗ ಸಂಕಷ್ಟಕ್ಕೀಡಾಗಿ ಮೌನಕ್ಕೆ ಶರಣಾಗ್ಬಿಟ್ಟಿದ್ದೀರಾ? ನಿಮ್ಮ ಸರ್ಕಾರ ಶರಣಾಗಿದೆಯಾ? ನಾವು ಶರಣಾಗಿರಲಿಲ್ಲ. ಸಿ, ಇವಾಗ ಫಸ್ಟ್ ಇಂದ ಫೋರ್ಮೋಸ್ಟ್ ನಾವು ಅರ್ಥ ಮಾಡ್ಕೊಂಡ್ರಿ, ಓಕೆ, ಟ್ಯಾಕ್ಸ್ ಲೀಕೇಜಸ್ ಇಸ್ ರಿಯಾಲಿಟಿ. ಓಕೆ, ಒಂದು ಅದರೊಳಗೆ ಏನರೊಳಗೆ ನಾವೇನು ನೀವು ಹೇಳ್ಬೋದು, ನಾವು ಬ್ಲ್ಯಾಕ್ ಆ್ಯಂಡ್ ವೈಟ್ ಟ್ಯಾಕ್ಸ್ ಲೀಕೇಜಸ್, ಇದನ್ನ ಪ್ಲಗ್ ಮಾಡೋದು ಒಂದು ದೊಡ್ಡ ಸಮಸ್ಯೆ ಇಲ್ಲ ಅಂತ ಹೇಳಲ್ಲ, ಆದರೆ ಎಕನಾಮಿಕ್ ರಿಕವರಿ ಅಂತಲೂ ಇದೆ. ಇಂಡಿಯಾದ ಎಂಟೈರ್ ಎಕಾನಮಿನಲ್ಲೂ ರಿಕವರಿ ಇದೆ. ರಿಕವರಿ ಆದಾಗ ಲೆಟ್ ಅಸ್ ಅಸ್ಯೂಮ್ ನಾಳೆ ರಿಯಲ್ ಎಸ್ಟೇಟ್ ರಿಯಲಿ ಬೂಮ್ಸ್ ಅಗೇನ್, ತಿರ್ಗಾ ವಾಪಸ್ ಬಂದ್ರೆ, ಇವತ್ತು ರಿಯಲ್ ಎಸ್ಟೇಟ್ ಕುಸ್ತೋಗಿದೆ. ಸೊ ಜಮೀನ್ ಮಾರ್ಕೆಟ್ ಮನೆ ಐ ಆಮ್ ಟಾಕಿಂಗ್ ಅಬೌಟ್ ಬೇಸಿಕ್ ಟ್ಯಾಕ್ಸ್ ವಿಚ್ ಕಮ್ಸ್ ಫ್ರಮ್ ಪೀಪಲ್ ಹೂ ಆರ್ ಬಿಲ್ಡರ್ಸ್. ಫೈನಲ್ ಕಮೆಂಟ್ ಮೇಡಮ್, ಚಿಕ್ಕದಾಗಿ ಸಾಲ ಮನ್ನಾ ಏನ್ ಮಾಡ್ಬೇಕು ಮೇಡಮ್? ಈಗ ಅವರು ರೈತರು ಸ್ವಲ್ಪ ಸಮಾಧಾನವಾಗಿ ಪ್ರತಿಷ್ಠೆಯಾಗಿ ತಗೊಳ್ದೀರಾ? ಈ ನೀವ್ ಹೇಳಿದಂತ ಎಲ್ಲಾ ಮೆಕ್ಯಾನಿಸಮ್ ವರ್ಕ್ಔಟ್ ಮಾಡಿ ಅವರು ಏನು ಪ್ರತಿಪಕ್ಷ ಕಾಂಗ್ರೆಸ್ ನವರ ಜೊತೆ ಸರಿಯಾಗಿ ಮಾತಾಡಿಕೊಂಡು, ಇದು ಸಾಧ್ಯತೆ ಇದೆ ಸಾಧ್ಯತೆ ಇಲ್ಲ ಈ ರೀತಿ ದಿನ ಒಂಥರ ಸಾಲದ ಶೂಲ ಅನುಭವಿಸೋದಕ್ಕಿಂತ ಕುಮಾರಸ್ವಾಮಿ ಅವರು ಪ್ರಾಮಾಣಿಕವಾಗಿ ರೈತ ಸಮುದಾಯದ ಎದುರುಗಡೆ ನಾನೇನೋ ಹಿಂಗ್ ಅನ್ಕೊಂಡಿದ್ದೆ ಆಗ್ತಾ ಇಲ್ಲ, ಸೊ ಈಗ ಆಗ್ತಿದೆ ಅಂತ ಹೇಳಿ ಬ್ಯಾಂಕ್ಗಳನ್ನು ವಿಶ್ವಾಸಕ್ಕೆ ತಗೊಂಡು, ಆಮೇಲೆ ಪ್ರತಿಪಕ್ಷವನ್ನು ವಿಶ್ವಾಸಕ್ಕೆ ತಗೊಂಡು ಮಾಡಿದ್ರೆ ಅದು ಒಳ್ಳೇದಾಗ್ತಾ ಇತ್ತು. ಎಲ್ಲರೂ ಕೂಡ, ಶ್ರೀಪಾದ್ರೇಣ್ಣ ಅವರೇ, ರಘುವೇಂದ್ರ ಅವರೇ, ಸಿದ್ದರೆಡ್ಡಿ ಅವರೇ, ಎಲ್ಲರೂ ಕೂಡ ಥ್ಯಾಂಕ್ ಯು. ಒಟ್ಟಲ್ಲಿ ಸಾಲ ಮನ್ನಾ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಒಂದು ಸ್ಪಷ್ಟೀಕರಣ ಕೊಟ್ಟುಬಿಡಲಿ, ಸಾಲ ಮನ್ನಾ ಎಷ್ಟು ಸಾಧ್ಯ ಎಷ್ಟು ಸಾಧ್ಯ ಇಲ್ಲ, ಯಾವ ಸಾಲ ಮನ್ನಾ ಮಾಡ್ತೀನಿ ಯಾವ್ದು ಮಾಡೋಕ್ಕಾಗಲ್ಲ, ಯಾವ್ದು ಈ ವರ್ಷ ಯಾವ್ದು ನೆಕ್ಸ್ಟ್ ವರ್ಷ, ಕ್ಲಿಯರ್ ಆಗಿ ಹೇಳಿ ಅಂತ ಹೇಳ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.